ನಿಮ್ಮ ಪ್ರಕಾರ ಈಗೇನು ನಿಮ್ಮ ಚನ್ನಪಟ್ಟಣ ಉಪಚುನಾವಣೆ ನಡೀತಾ ಇದೆ, ಯಾರು ಗೆದ್ರೆ ಉತ್ತಮ? ನಮಗೆ ಯೋಗೇಶ್ವರ ಗೆದ್ರೆ ತುಂಬ ಒಳ್ಳೆಯದು. ಯಾಕಾಗಿ ಯೋಗೇಶ್ವರ ಅವರು? ಯಾಕಾಗಿ ಅಂದರೆ ಹಿಂದೆ ತೆಂಗಿನ ಮರ ಎಲ್ಲ ಹೋಗ್ಬಿಟ್ಟಿದ್ದು, ಆವಾಗ ನೀರೆಲ್ಲ ಸಪ್ಲೈ ಮಾಡಿ ಎಲ್ಲ ಕೆರೆಗೂ ನೀರು ಕೊಟ್ಟಿದ್ದಾರೆ. ಆಮೇಲೆ ಕುಡಿಯೋ ನೀರಿರಲಿಲ್ಲ, ಮಂಗಳೂರಿಂದ ಕಾವೇರಿ ನೀರನ್ನು ಪೈಪ್ ಹಾಕಿ ನಮ್ಮ ಸಂತೆಮಗನಹಳ್ಳಿಗೆ ಎಲ್ಲರಿಗೂ ಮನೆ ಹತ್ರ ನಲ್ಲಿ ಹಾಕಿ ನೀರು ಕೊಟ್ಟರು. ಅದಕ್ಕೋಸ್ಕರ ತುಂಬ ಅವ್ರನ್ನ ಕಂಡ್ರೆ ಇಷ್ಟ, ಅವ್ರಿಗೋಸ್ಕರ ಅವರೇ ಗೆಲ್ಲಬೇಕು ಅನ್ನೋ ಆಸೆ. ಇದು ಗದ್ದೆ ಎಲ್ಲ ನಿಮ್ದೇನಾ ಇಲ್ಲಿ ಇರೋದು? ಹೌದು, ಗದ್ದೆ. ಓಕೆ, ಅಡಿಕೆ ಇದು ತೆಂಗಿನ ಮರಗಳು ಯಾವುದು ಆ ಕಡೆ ಇರೋದಾ? ತೆಂಗಿನ ಮರಗಳದ್ದು ಈ ಕಡೆ ಇದ್ರೆ ಅವೆಲ್ಲ ತೆಂಗಿನ ಮರಗಳು ನಿಮ್ದೇ? ಹಾಂ, ನಮ್ದೆ. ಓಕೆ, ಮೊದಲೆಲ್ಲ ಹೇಗೆ ನೀರಿಲ್ದೇನೆ ಒಣಗುವಂತ ಪರಿಸ್ಥಿತಿ? ನೀರಿಲ್ದೇನೆ ಎಲ್ಲ ಸುಳಿ ಎಲ್ಲ ಬಿದ್ದೋಗಿ ಹೋಗ್ತಾ ಇದ್ರು. ಅವಾಗ ಇವರು ತುಂಬ ಬಂದು ಆ ಟೈಮಲ್ಲಿ ಬಂದು ಎಲ್ಲ ಕಡೆನೂ ನೋಡಿ ಸಹಾಯ ಮಾಡಿ ನೀರುಗಳನ್ನ ಎಲ್ಲ ಕೆರೆಗೂ ಒಂದು ಪರ ಮಾಡಿ ಊಟ ಹಾಕಿ ಬಡವ ಜನಗಳಿಗೆಲ್ಲ ಒಂದು ಮಾಡಿ ಎಲ್ಲರೂ ಒಂದು ಸಂತೋಷ ಪಡಿಸಿದ್ದಾರೆ. ಎಲ್ಲ ಬೆಳೆಗಳೆಲ್ಲ ಆಗಿದಾವೆ. ನೀರಾವರಿ ವಿಚಾರದಲ್ಲಿ ಸಾಕಷ್ಟು ಕೆಲಸವನ್ನು ಮಾಡಿದರೆ ಅದರಿಂದ ರೈತರುಗಳು ಏನೋ ಇವತ್ತು ಹೆಚ್ಚಿನ ಬೆಳೆಯನ್ನು ಬೆಳೆಯೋಕೆ ಸಾಧ್ಯ ಆಗಿದೆ. ಸಾಧ್ಯವಾಗಿದೆ ಸರ್. ನೀರು ಕೊಡ್ಲಾಗಿ ನಾವು ಒಂದು ಜೀವನ ಮಾಡಿದ್ವಿ, ಹಸುಗಳು ಸಾಕಿದೀವ್ರಿ, ಹುಲ್ಲುಗಳೆಲ್ಲ ಹಾಕಿ ಎಲ್ಲ ಬೆಳೆ ಎಲ್ಲ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಅವರೇ ಗೆಲ್ಲಬೇಕು ಅನ್ನೋ ಆಸೆ ನಮಗೆ. ಓಕೆ, ಅವ್ರು ಇವಾಗ ಏನು ಬಿಜೆಪಿಯನ್ನು ಬಿಟ್ಟು ಕಾಂಗ್ರೆಸ್ ಅನ್ನು ಸೇರ್ಪಡೆ ಆಗಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಅದ್ಯಾವುದು ನಿಮಗೆ ಅಂದರೆ ಅದ್ಯಾವುದು ನಿಮ್ಗೆ ಸಂಬಂಧಕ್ಕೆ ಬೀಳಲ್ಲ ಅಂತೀರಾ? ಅವರು ಯಾವುದೇ ಪಕ್ಷಕ್ಕೆ ಹೋಗಲಿ, ನಮ್ಮ ಬಡವರು ಚನ್ನಪಟ್ಟಣದಲ್ಲಿ ಬಡವಂತೆ ಇರುವಂಥವ್ರಿಗೆ ಈ ತಗೊಬಂದು ಸಹಾಯ ಮಾಡುವಂತೆ ಜನಗಳವರು, ಅವರು ತುಂಬ ಒಳ್ಳೆಯವರು. ಅದಕ್ಕೋಸ್ಕರ ನಮಗೆ ಆಸೆ ಅವರೇ ಗೆಲ್ಲಬೇಕು ಅನ್ನೋ. ಪಕ್ಷ ಯಾವುದೇ ಇರಲಿ ಯೋಗೇಶ್ವರ್ ಅವ್ರು ಗೆಲ್ಲಬೇಕು ಅಂತ ಹೇಳ್ತಿದ್ದೀರಾ. ಈಗ ಏನು ರಾಜ್ಯ ಸರ್ಕಾರ ಇದೆ, ಕಾಂಗ್ರೆಸ್ ಸರ್ಕಾರ, ಸರ್ಕಾರದಿಂದ ಏನೋ ಜನಗಳಿಗೆ ಬೇಕಾದಂಥ ಕೆಲಸಗಳು, ಅಭಿವೃದ್ಧಿ ಕೆಲಸಗಳು ಆಗ್ತಿದೆಯಾ? ಎಲ್ಲ ಆಗ್ತಾ ಇದೆ ಸರ್. ಹಿಂದೆ ನಮಗೆ ರೋಡ್ ಇರಲಿಲ್ಲ, ಊರುಗಳೆಲ್ಲ ಕಾಂಕ್ರೀಟ್ ರೋಡ್ ಆಗಿದೆ, ಎಲ್ಲ ಸೌಲಭ್ಯವೂ ಮಾಡಿದ್ದಾರೆ. ಎಲ್ಲ ಮನೆಗಳು ನಲ್ಲಿ ಹತ್ರ ನಲ್ಲಿ ಹಾಕಿ ನೀರು ಕೊಟ್ಟಿದ್ದಾರೆ. ಹಾಗೆಲ್ಲ ಟೈಮ್ಗಳಿಗೆ ಮಳೆ ಇಲ್ಲದೆ ಇರುವಂಥ ಟೈಮಲ್ಲಿ ನಮಗೆ ಒಂದು ಜೀವ ಕೊಟ್ಟಿದ್ದಾರೆ ಸರ್. ಅವರು ಗ್ಯಾರಂಟಿ ಯೋಜನೆಗಳಿಂದ ಜನಕ್ಕೆ ಅನುಕೂಲ ಆಗ್ತಾ ಇದೆಯಾ? ಆಗ್ತಾ ಇದೆ ಸರ್. ಅವ್ರು ಇದ್ದಾಗೆಲ್ಲ ಆಗ್ತಾ ಇದೆ, ಬೇರೆ ಸರ್ಕಾರ ಬಂದಾಗ ಏನೂ ಮಾಡಿಲ್ಲ. ಹಾಂ, ಓಕೆ. ಈಗೇನು ಕುಮಾರಸ್ವಾಮಿ ಅವರು ಕಳೆದ 2 ಬಾರಿ ನಿಮ್ಮ ಚನ್ನಪಟ್ಟಣದ ಶಾಸಕರು, ಅವ್ರ ಕಡೆಯಿಂದ ಕೆಲಸಗಳು ಆಗಿತ್ತಾ ಅಂತ? ಏನೋ ಅಲ್ಪ ಸ್ವಲ್ಪ ಆಗಿರ್ಬೋದು ಸರ್. ನಮ್ಮೂರ ಕಡೆ ಬರಲೇ ಇಲ್ಲ ಅವರು, ಬರಲೇ ಇಲ್ಲ ಅವರು. ಬಂದು ಏನು ಏಕಸಮ ತಿಳಿಲೇ ಇಲ್ಲ ಅವರು. ಕುಮಾರಸ್ವಾಮಿಯವರು ಇವರು ಹೇಗೇಶ್ವರ ಏನೇ ಒಂದು ಕಷ್ಟ ಆಗಲಿ, ಒಂದು ಸುಖ ಆಗಲಿ, ಒಂದು ಮದುವೆ ಆಗಲಿ, ಒಂದು ಯಾವ್ದಾರ ಕಷ್ಟ ಆಗಲಿ ಬರ್ತಾಯಿದ್ರು, ಹೋಗ್ತಾಯಿದ್ರು, ಎಲ್ಲರಿಗೂ ಸಹಾಯ ಮಾಡ್ತಾಯಿದ್ರು. ಇದ್ರೆ ರೈತರ ಕಷ್ಟಗಳನ್ನು ಕೇಳ್ತಾರೆ ಯೋಗೇಶ್ವರ ಅವರು, ಕೇಳ್ತಾರೆ ಸರ್. ಕುಮಾರಸ್ವಾಮಿ ಅವ್ರು ಯಾವಾಗ ಬಂದು ಕೇಳಿ ಯಾವಾಗ ಬಂದು ಅವ್ರು ನೋಡೇ ಇಲ್ಲ ಸರ್. ಇಲ್ಲ ಊರ ಕಡೆ ಬಂದು ಕೆರಂಡಿ ಆಗಲಿ ಯಾವುದೇ ಆಗಲಿ ಮಾಡಿಲ್ಲ. ಈಗ ಅವ್ರ ಮಗ ನಿಖಿಲ್ ಕುಮಾರಸ್ವಾಮಿ ಅವರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿರುವಂಥದ್ದು, ಕಳೆದ ಏನು MP ಚುನಾವಣೆ, ಏನು ಲೋಕಸಭಾ ಚುನಾವಣೆಯಲ್ಲಿ ಏನು ಮಂಡ್ಯದಿಂದ ಸೋತರು, ರಾಮನಗರದಲ್ಲಿ ವಿಧಾನಸಭಾ ಚುನಾವಣೆಯನ್ನು ಸೋತರು, ಈಗ ಚನ್ನಪಟ್ಟಣಕ್ಕೆ ಏನೋ ಬಂದು ನಿಂತಿರುವಂಥದ್ದು ಚುನಾವಣೆಗೋಸ್ಕರ. ಸೊ ನಿಖಿಲ್ ಕುಮಾರಸ್ವಾಮಿ ಅವರು ಗೆದ್ದರೆ ಚನ್ನಪಟ್ಟಣದ ಕೆಲಸ ಮಾಡ್ತಾರೆ ಅಂತ ಅನಿಸ್ತದೆ ತಮಗೆ ಒಬ್ಬರು ಯುವಕರಾಗಿ? ಅವ್ರು ಮಾಡ್ತಾರೋ ಇಲ್ವೋ ಅವ್ರ ತಂದೆಯರೇ ಮಾಡಿಲ್ಲ, ಇನ್ನು ಮಗ ಮಾಡ್ತಾರೆ ಅನ್ನೋದು ಯಾವ ಗ್ಯಾರಂಟಿ ಇದೆ ನಮಗೆ ಹೇಳಿ? ಹಿಂದೆ ಮಾಡಿರೋದು ನಾವು ನೆನಪಿಸ್ಬೋದು, ಮುಂದೆ ಬರುವಂಥದ್ದು ನಮಗೇನು ಗೊತ್ತಿಲ್ಲ. ಏನೇನು ಹೇಳೋಣ ಹೇಳಿ. ಈಗ ಇಷ್ಟು ದಿನ ಮಾಡಿರೋ ಪ್ರಕಾರ, ಇಷ್ಟು ದಿನದ ಚನ್ನಪಟ್ಟಣದ ವಿಚಾರ ತಗೊಳಕ್ ಹೋದ್ರೆ ಯೋಗೇಶ್ವರ ಅವರು ಕೆಲಸ ಮಾಡಿದ್ದಾರೆ. ಮಾಡಿದ್ದಾರೆ ಸರ್, ಯೋಗೇಶ್ವರ ಮಾಡಿದ್ದಾರೆ ಸರ್. ಹಾಗಾದ್ರೆ ಗೆಲ್ತಾರೆ ಯೋಗೇಶ್ವರ? ಗೆಲ್ಬೇಕು ಅನ್ನೋ ಆಸೆ ನಮಗೆ ಸರ್. ಈಗ ನೋಡ್ತಾ ಇದ್ರೆ ಹೇಗೆ ಅನ್ಸುತ್ತೆ ನಿಮಗೆ? ಅಂದ್ರೆ ನೀವು ಇಲ್ಲಿಂದ ಅಂದ್ರೆ ತಮ್ಮ ಕೆಲಸಗಳನ್ನೆಲ್ಲ ಬಿಟ್ಟು ಒಂದು ಬಾರಿ ಹೊರಗಡೆ ಎಲ್ಲ ಹೋಗಿ ನೋಡಿದಾಗ, ಪ್ರಚಾರಕ್ಕಾಗಿ ನಿಮ್ಮೂರಿಗೂ ಕೂಡ ಬರ್ತಾರೆ, ಪ್ರಚಾರಗಳನ್ನೆಲ್ಲ ನೋಡಿದ್ರೆ, ನಿಮ್ಮೂರ ಕಡೆ ವಾತಾವರಣ ಎಲ್ಲ ನೋಡಿದ್ರೆ, ಯಾರ ಪರವಾಗಿ ಹೆಚ್ಚಿನ ಅಲೆ ಇದೆ ಅಂತ ಅನ್ಸುತ್ತೆ, ಯೋಗೇಶ್ವರ ಅವರು ಅಥವಾ ನಿಖಿಲ್ ಕುಮಾರಸ್ವಾಮಿ ಅವರು? ಯೋಗೇಶ್ವರ ಸರ್. ಎಷ್ಟು ಸಾರಿ ಕೇಳಿದ್ರು ಅವರೇ. ನಮ್ಮ ಊರಿಗೆಲ್ಲ ಒಂದು ಸೈಟ್ ಎಲ್ಲ ಕೊಡಿಸಿದ್ರು ಅವರಿದ್ದಾಗ, ಸೈಟ್ ಎಲ್ಲ ಕಳಿಸಿ ಗುದ್ಲಿ ಪೂಜೆಗೆನೆ ಅವರು 5,000 ಕಳಿಸಿದ್ರು. ಅವಾಗ ಬಾರಿಗೆ 5,000 ಕಳಿಸಿದ್ರು, 50,000 ಕಳಿಸ್ದಂಗೆ ಆಗ್ತಾಯಿತ್ತು. ಅವತ್ತಿನ ದಿನನೇ ಅವ್ರು ಫಸ್ಟ್ ಬಂದಾಗಲೇ ಆ ಥರ ಮಾಡಿದ್ದಾರೆ ಸರ್. ಹಿಂದೆ ಸಾಕಷ್ಟು ಕೆಲಸ ಮಾಡಿದ್ದಾರೆ ಅಂತ ಹೇಳ್ತಿದ್ದೀರಾ. ಈಗ ಗೆದ್ದರೆ ಇನ್ಯಾವ ಕೆಲಸಗಳನ್ನು ಮಾಡಬೇಕು, ರೈತರ ಪರವಾಗಿ ಯಾವ ಕೆಲಸಗಳು ಆಗಬೇಕು? ಇನ್ನೂ ಕೆರೆಗಳಿಗೆ ನೀರು ಕೊಡಬೇಕು ಸರ್, ತುಂಬ ಇಂಪಾರ್ಟೆಂಟು. ಕುಡಿಯೋಕ್ಕೆ ನೀರು ಕೊಡಬೇಕು, ಅದೇ ಇಂಪಾರ್ಟೆಂಟು ಅಲ್ಲ? ಕರೆಕ್ಟು. ಪ್ರತಿ ಚುನಾವಣೆಯಲ್ಲೂ ಕೂಡ ಶಾಶ್ವತ ನೀರಾವರಿ ವಿಚಾರವಾಗಿ ರಾಜಕೀಯ ಪಕ್ಷಗಳು, ನಾಯಕರುಗಳು ಚುನಾವಣಾ ಅಸ್ತ್ರವಾಗಿ ಉಪಯೋಗಿಸ್ಕೊತಾರೆ. ಆದರೆ ಶಾಶ್ವತ ನೀರಿನ ಪರಿಹಾರ ಚನ್ನಪಟ್ಟಣಕ್ಕೆ ಆಗ್ತಾ ಇಲ್ಲ. ಸೊ ಇದ್ರ ಬಗ್ಗೆ ಏನು? ಅದು ಆಗ್ತಾ ಇಲ್ಲ ಸರ್. ಆಗಬೇಕು ಅಂತ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ, ಅದು ಇನ್ನೂ ಕಂಟಿನ್ಯೂ ಆಗೇ ಆಗ್ತಾ ಇಲ್ಲ. ಅದನ್ನ ಇನ್ನು ಮುಂದೆ ಮಾಡ್ತಾರೆ ಅಂತ ಅವ್ರ ಮೇಲೆ ನಂಬಿಕೆ ಇದೆ ಸರ್. ಯೋಗೇಶ್ವರ ಅವ್ರ ಮೇಲೆ ನಂಬಿಕೆ ಇದೆ ಸರ್. ಎಸ್ ವೀಕ್ಷಕರು, ಇದಿಷ್ಟು ಏನೋ ಸಂತೆಮೊಗೇನಹಳ್ಳಿಯ ರೈತರೊಬ್ಬರ ಮಾತು. ಯೋಗೇಶ್ವರ ಅವರು ಗೆದ್ದರೆ ಖಂಡಿತವಾಗ್ಲೂ ಅಭಿವೃದ್ಧಿ ಆಗುತ್ತೆ. ಅವರಿಂದನೇ ಏನು ನಾನಿದಿಷ್ಟು ಹೊಲ ಗದ್ದೆಯನ್ನು ಹಾಗೆಯೇ ಈ ತೋಟಗಳನ್ನೆಲ್ಲ ಏನು ನಿರ್ವಹಿಸೋಕೆ ಸಾಧ್ಯ ಆಗಿದ್ದು, ಅದರಿಂದ ಹೆಚ್ಚಿನ ಫಸಲು ಬರೋಕ್ಕೆ ಸಾಧ್ಯವಾಗಿದ್ದು, ಒಟ್ಟಾರೆಯಾಗಿ ರೈತರು ಸುಖಕರವಾಗಿ ನೆಮ್ಮದಿಯಿಂದ ಇರಬೇಕು ಅಂತಂದ್ರೆ ಯೋಗೇಶ್ವರ ಅವರು ಗೆಲ್ಲಬೇಕು. ಬೇರೆಯವರ ಅನುಭವ ನನಗೆ ಗೊತ್ತಿಲ್ಲ. ಈಗ ನಮ್ಮ ಗ್ರಾಮ ಹಾಗೇನೆ ನನ್ನ ಬಗ್ಗೆ ವೈಯಕ್ತಿಕವಾಗಿ ಕೇಳಿದ್ರೆ ಯೋಗೇಶ್ವರ ಅವರು ಗೆದ್ರೆ ಉತ್ತಮ ಅನ್ನೋದು ಅವರ ಅಭಿಪ್ರಾಯ ಆಗಿತ್ತು. ಕ್ಯಾಮರಾ ಪರ್ಸನ್ ಪುನೀತ್ ಗಿರೀಶ್ ಜೊತೆ ಜಾಯಲ್ ಐಗೋಡ್, ಕರ್ನಾಟಕ ಟಿವಿ, ಚನ್ನಪಟ್ಟಣ.